ವರು ಅವ್ರನ್ನ ಸಮರ್ಥಿಸ್ಕೊಳ್ತಕ್ಕಂಥದ್ದು ಸಹಜ ಇಲ್ಲಿ ಕಾನೂನು ಪ್ರಕಾರ ಎಲ್ಲ ರೀತಿಯ ಪಂಚಾಯತಿಯಿಂದ ಪರ್ಮಿಷನ್ ತೆಗೆದುಕೊಂಡು ಇದೇನು ಹೊಸ್ತಲ್ಲ ನೆನ್ನೆ ಮೊನ್ನೆ ನೆಟ್ಟಿದ್ರೆ ಏನೋ ಉದ್ದೇಶಪೂರ್ವಕವಾಗಿ ಮಾಡಿದೆ ಇದು ಸುಮಾರು ನಲವತ್ತೈವತ್ತು ವರ್ಷದಿಂದ ಇದ್ದಂಥ ಭಗವಾನ್ ಜವನ್ನ ರೀಪ್ಲೇಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಜೊತೆಗೆ ಇಲ್ಲಿ ಏನು ಪಕ್ಷಪಾತವಿಲ್ಲ ಯಾವುದೇ ಪಕ್ಷದ ಪರವಾಗಿ ನೆಟ್ಟಿಲ್ಲ ರಾಮ ಭಕ್ತಿ ಭಜನಾ ಮಂಡಳಿಯವರು ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅದಕ್ಕೆ ಪಂಚಾಯತಿಯಿಂದ ರೆಸೊಲ್ಯೂಷನ್ ಮಾಡಿ ಪರ್ಮಿಷನ್ ಕೊಟ್ಟಿದ್ದಾರೆ ಆ ಪ್ರಕಾರ ರೀಪ್ಲೇಸ್ ಮಾಡೋವ್ರಿಗೆ ಏನು ಇದು ಏನು ಮಾಡ್ತಾ ಇದ್ರು ಇವರು ಸುಮಾರು ಇದಾದೇ ಇಲ್ಲಿ ಹೆಚ್ಚು ಕಡಿಮೆ ಇದನ್ನ ದೇವಸ್ಥಾನ ನಿಲ್ಲಿಸಿ ಸುಮಾರು ಹದಿನೈದು ದಿವಸ ಬರ್ತಾಯಿದೆ ಅಲ್ಲಿಂದ ಏನು ಮಾಡ್ತಾಯಿದ್ರು ಏನಾಗ್ತಾಯಿದೆ ಇದೇನಾದರೂ ಸರ್ಕಾರಿ ಕಚೇರಿ ಮುಂದೆ ನಿಲ್ಲಿಸಿದಾರಾ ಇದು ದೇವಸ್ಥಾನ ಮುಂದೆ ನಿಂತಿರ್ತಕ್ಕಂಥದ್ದು ಸರ್ಕಾರ ಅರ್ಥ ಮಾಡ್ಕೋಬೇಕು ಧಾರ್ಮಿಕ ಭಾವನೆಗಳಿಗೆ ಬಲಿ ಕೊಡಬಾರ್ದು ಇದೊಂದು ಜಾತಿವಾದಿ ಸರ್ಕಾರ ಯಾವುದೋ ಒಂದು ಜಾತಿನ ಒಲ್ಲ ಅವರು ಪಾಪ ಅಲ್ಪಸಂಖ್ಯಾತರ ಇಲ್ಲಿ ಯಾರೂ ಇಲ್ಲ ಅವ್ರು ಯಾರೂ ಅಬ್ಜೆಕ್ಷನ್ ಮಾಡಿಲ್ಲ ಅವ್ರನ್ನ ಓಲೈಸ್ಕೊಳ್ಳೋಕ್ಕೆ ನಾವೇನೋ ಈಗ ಮಾಡ್ತಾಯಿದ್ದೀವಿ ನಾವು ಹಾಗೆ ಮಾಡ್ತಾಯಿದ್ದೀವಿ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿಯ ಕುತಂತ್ರ ಅಂತ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಡಿಮ್ಯಾಂಡ್ ಇಷ್ಟೇ ಗೌರವವಾಗಿ ಸರ್ಕಾರ ಏನು ಧ್ವಜಸ್ತಂಭ ಇದೆ ಅದರ ಮೇಲೆ ಭಗವಾನ್ ಧ್ವಜಸ್ತಂಭ ಬಾ ಬಾವುಟವನ್ನು ಆರಿಸ್ಬೇಕು ಕ್ಷಮೆ ಕೇಳ್ಕೊಂಡು ಅಷ್ಟೇ ನಮ್ಮದು ಇದು ಅಂದರೆ ಇದು ಇದರ ಪ್ರತಿಫಲವನ್ನು ಅವ್ರು ಉಣ್ತಾರೆ ಇದು ಇಡೀ ರಾಜ್ಯದ ರಾಜ್ಯಾದ್ಯಂತ ಇದನ್ನು ನಾವು ಹೋರಾಟ ಮಾಡೋಕ್ಕೆ ರೂಪುರೇಷೆ ರೆಡಿ ಮಾಡ್ಕೊಳ್ತೀವಿ ನಾವ್ಯಾರು ಹೊರಗಿನಿಂದ ಬಂದು ಇಲ್ಲಿ ಧ್ವಜಸ್ತಾ ನಡೆಸಿಲ್ಲ ಎಲ್ಲ ಮಂಡ್ಯ ಜಿಲ್ಲೆಯವರೇ ನಾವು ಏ ಇರಪ್ಪ ಏಯ್ ಅವರು ಸಮರ್ಥ ನೋಡ್ರಿ ಮೇಯ್ನ್ ಕಲ್ಪ್ರಿಟ್ಟು ಮೈನ್ ಕಲ್ಪರಿಟ್ಟು ಅವರು ಇದಕ್ಕೆಲ್ಲ ಕಾರಣಕರ್ತಾನೆ ಅವ್ರು ಆತ ಆತ ಮಾಡಿರ್ಬೇಕಾದ್ರೆ ಇನ್ನೇನ್ ಹೇಳ್ತಾರೆ ಧ್ವಜಸ್ತಂಭವಾಗಿ ಇನ್ನೇನಪ್ಪ ಹೇಳ್ತಾರೆ ಈಸ್ ದ ಮೇನ್ ಕಂಪ್ಲೀಟ್ ಫಾರ್ ಆಲ್ ದೀಸ್ ರೀಸನ್ಸ್ ಅಲ್ವಾ ಮತ್ತು ಇನ್ನೇನು ಇನ್ನೇನು ಅವ್ರ ಹತ್ರ ಇನ್ನೇ ಇನ್ನೇನು ನಿನ್ನೆ ಎಕ್ಸ್ಪೆಕ್ಟ್ ಮಾಡ್ತೀರಾ ನಾನು ಹೇಳಿದೆ ಪರ್ಮಿಷನ್ ತೆಗೆದುಕೊಂಡಿಲ್ಲ ಅದು ಸರ್ಕಾರಿ ಜಾಗ ಮತ್ತು ಗ್ರಾಮ ತಾಣ ಸಂಪು ಗ ಗ್ರಾಮ ತಾಣ ಸಂಪೂರ್ಣವಾಗಿ ಪಂಚಾಯತಿ ಒಡೆತನದಲ್ಲಿರ್ತದೆ ಗ್ರಾಮ್ ಗ್ರಾಮ ಪಂಚಾಯತಿ ಇಸ್ ದ ಓನರ್ ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ ಇಪ್ಪತ್ತೆರಡು ಜನ ಹದಿನೆಂಟು ಜನ ಮೆಜಾರಿಟಿ ಮೇಲೆ ಪರ್ಮಿಷನ್ ಕೊಟ್ಟಿದ್ದಾರೆ ಓಲಿ ಇವ್ರಿಗೆ ಅಪ್ಲಿಕೇಶನ್ ಯಾರು ಕೊಟ್ಟಿದ್ದಾರೆ ತೆಗೆದು ತೆಗೆದುಬಿಡಿ ಅಂತ ಯಾರು ಮಾಡಿದ್ದು ಸುಮೋಟೋ ಮಾಡ್ಕೊಂಡಿದ್ದಾರೆ ಇದ್ದು ಗೂಡ ಥರ ಗೂಂಡ ಥರ ರಾತ್ರಿ ರಾತ್ರಿ ಕಿತ್ತಾಕ್ತಕ್ಕಂಥದ್ದು ಏನಿದೆ ನೋಟಿಸ್ ಕೊಟ್ಟು ಎಲ್ಲರಿಗೂ ಇಲ್ಲ ಮಾಡ್ರಿ ತಪ್ಪಾಗಿದ್ದರೆ ಹೇಳ್ಬೇಕಿತ್ತು ನೈಟ್ ರಾತ್ರಿ ಮೂರು ಗಂಟೆ ಬಂದು ಕೀಳ್ತಾರೆ ಅನ್ರಿ ಇದೊಂದು ಗಂಡು ಸ್ಥಾನ ಇರ್ತಕ್ಕಂಥ ಸರ್ಕಾರ ಅಂತ ಯಾರಾದರೂ ಹೇಳ್ತಾರಾ ಹಾಂ ನೀವೇ ಯೋಚನೆ ಮಾಡಿ ನಮ್ಮ ಈಗ ಇದು ಜಾತಿವಾದಿ ಸರ್ಕಾರ ಇದು ನಮ್ಮ ಭಾವನೆಗಳಿಗೆ ಧಕ್ಕೆ ಬುತ್ತಂದೆ ನಾವು ಸುಮ್ಮನೆ ಇರೋಕ್ಕಾಗ್ತದಾ ಯೋಚನೆ ಮಾಡಿ ಅದನ್ನೇ ಜನಗಳು ಕೇಳ್ತಾ ಇರೋದು ಅದನ್ನೇ ನಾವು ಕೇಳ್ತಾ ಇರೋದು ಅಂದ್ರೆ ತಪ್ಪು ಕೇಳಿಕೊಂಡು ಇದೇ ಧ್ವಜಸ್ತಂಭದ ಮೇಲೆ ಭಗವಾನ್ ಧ್ವಜವನ್ನು ಆರಿಸಬೇಕು ಅಂತ ಅವರು ಮನವಿ ಮಾಡಿಕೊಳ್ತೀವಿ ಇಲ್ಲ ಅವರು ಅನುಭವಿಸ್ತಾರೆ ಸರ್ಕಾರಕ್ಕೆ ನಿರ್ಣಯ ಅವ್ರು ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದು ಇಲ್ಲಿ ಏನಾಗಿದೆ ನೋಡಿ ಹೇಳ್ತೀನಿ ಇದಕ್ಕಿಂತ ಮುಂಚೆ ಪಿ ಡಿ ಒ ಬಂದು ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಇಲ್ಲ ನನಗೆ ಜನಗಳು ಹೇಳಿದ ಪ್ರಕಾರ ಸ್ಥಳೀಯ ಶಾಸಕರು ಬಂದು ನೋಡಿ ಇಲ್ಲಿ ಮಾಡಿ ಅಂತಕ್ಕಂಥ ಮಾತನ್ನು ಹೇಳೋಗಿದ್ದಾರೆ ಇವತ್ತು ಯಾವುದೋ ಒಂದು ಕಾರಣಕ್ಕೆ ಅವತ್ತು ಏನಾಗಿದೆ ಇವರು ರಾಮನ ದೇವಸ್ಥಾನ ದಿವಸ ಇವತ್ತು ಅವತ್ತು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ನೀವು ನಾರ್ಮಲಾಗಿ ಆ ಪಕ್ಷದವರು ಅದನ್ನು ವಿರೋಧ ಮಾಡ್ತಾಯಿದ್ರು ಇಲ್ಲಿ ಧ್ವಜ ಧ್ವಜಸ್ತಂಭವನ್ನು ಮಾಡಲಿಕ್ಕೆ ಕರೆದ್ರೂ ಸಾವಿರ ಬಂದಿಲ್ಲ ಇನ್ನೊಂದು ದಿವಸ ಮಾಡಂಬುಡಿ ಅದು ಇದು ಅಂತಕ್ಕಂಥದ್ದು ಇದು ಈ ರಾಜಕಾರಣ ಅವ್ರದ್ದು ಬೇರೆ ಇನ್ನೇನಿಲ್ಲ